ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಂತೂ ಮಳೆ ಸ್ಟಾರ್ಟ್ ಆಗಿದೆ. ಜಿನುಗು ಮಳೆಗೆ ಬಿಸಿ ಬಿಸಿ ಬೋಂಡ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಾನಿವತ್ತು ಈರುಳ್ಳಿ ಬೋಂಡ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟು, 1 ಟೇಬಲ್ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 2 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರುವಂಥದ್ದು ಕೊತ್ತಂಬರಿ, 1-4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಚೂರು ಅಚ್ಚಕಾರದ ಪುಡಿ, ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೋಡಾ ಯೂಸ್ ಮಾಡಿಲ್ಲ, ಇದೇನೆ ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೋತಾ ಇದ್ದೀನಿ. ತುಂಬ ಗಟ್ಟಿಗೂ ಅಲ್ಲ, ತುಂಬ ತೆಳ್ಳಗಲ್ಲ, ಮೀಡಿಯಮಾಗಿ ಹದವಾಗಿ ಕಲಸ್ಕೋಬೇಕು, ಅವಾಗಲೇ ಬೋಂಡ ಚೆನ್ನಾಗಿ ಬರೋದು. ಬೋಂಡನ ಒಂದೊಂದನ್ನೇ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಕಲಸ್ಕೊಂಡ್ರೆ ನಮ್ಗೆ ರೌಂಡ್ ಶೇಪಲ್ಲಿ ಬರುತ್ತೆ, ಬಟ್ ಅದು ತುಂಬ ಗಟ್ಟಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನು ಚೂರು ತೆಳ್ಳು ಕಲಸ್ಕೊಂಡಿದ್ದೆ. ಹಾಗಾಗಿ 7-8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ನಮಗೆ ಬೋಂಡ ರೆಡಿ ಆಗಿಬಿಡುತ್ತೆ. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.